ಏನು ಸುಬ್ಬು? ತಿಪ್ಪಯ್ಯ. ಸುಬ್ಬು ಮರಿ, ತಿಪ್ಪಯ್ಯ ನಿನ್ನ ಹತ್ರ ಒಂದ್ ಗುಟ್ಟು ಹೇಳ್ಬೇಕಿತ್ತಲ್ಲ. ಹೇಳು. ಗುಟ್ಟು ಗಟ್ಟಿ ಹೇಳ್ಕೂಡ್ದು, ಎಲ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಕಿವಿಲ್ ಹೇಳು. ಬೇಡ, ಬಾತ್ರೂಮ್ ಬಾ ಹೇಳ್ತೀನಿ. ಬಿಡಪ್ಪ, ನಂಗ್ ಭಯ ಆಗುತ್ತೆ. ನಿನ್ ಶಿಲಕ್ ನಾನ್ ಗ್ಯಾರಂಟಿ. ಮದುವೆ ಛತ್ರದಲ್ಲಿ, ಅದರಲ್ಲೂ ಹಗಲೊತ್ತಿನಲ್ಲಿ, ಅದರಲ್ಲೂ ಬಚ್ಚಿನ ಮನೆಯಲ್ಲಿ ನನ್ನ ಮಗಳ ಜೊತೆ ಮಾತಾಡೋದು ನಿನಗೆ ಎಷ್ಟೋ ಧೈರ್ಯ? ನಮ್ ದೇಹದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲದಾಗ ಆಗೋಯ್ತಲ್ಲ. ಅಯ್ಯೋ 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 ಅಯ್ಯೋ, ಎಂತ ಅನಾಹುತ ಆಗೋಯ್ತು. ಇನ್ನು ಮುಂದೆ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊತಾರೆ? ಅಳಬೇಡ ಸೀತಾ, ಅಳಬೇಡ. ಇವನ್ ನಾನು ವಿಚಾರಿಸ್ಕೊಳ್ತೀನಿ. ಯಾರೋ ನೀನು? ನಮ್ಮೂರ್ ಜಮೀನ್ದಾರ ಮಗ, ತುಂಬಾ ಆಸ್ತಿವಂತರು, ಒಳ್ಳೆ ದುಡ್ಡನೋರು, ವಿದ್ಯೆ ಮಾತ್ರ ನೈವೇದ್ಯ. ಹೌದಾ? ಮೊದಲೇ ಹೇಳಬಾರ್ದಾಗಿತ್ತ ಗುಂಡಣ್ಣ. ಜೊತೆ ಚೆನ್ನಾಗಿದೆ ನಟರಾಜ. ಹೋಗಿ ಎಲೆ ಅಡಿಕೆ ಕುಂಕುಮ ಕಲ್ಸಕ್ರೆ ಎಲ್ಲ ತೊಗೊಳ್ಬಾ. ಈಗಲೇ ತಾಂಬೂಲ ಬದಲಾಯಿಸ್ಕೊಂಡ್ ಬೇಡ. ನನ್ನ ಮಗನೇ, ನಿನ್ ಮಗಳ ನಿಶ್ಚಿತಾರ್ಥ ನಮ್ ಕಷ್ಟ ನಡಿಬೇಕಾ? ನಡಿಲಿ ಬಿಡು, ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ. ತರ್ತೀನಿ. ಇಲ್ಲೇನ್ ನಡೀತು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಅಕಸ್ಮಾತ್ ಇವರಪ್ಪ ಜಮೀನ್ದಾರರು ಈ ಮದುವೆ ಒಪ್ಕೊಳ್ದಿದ್ರೆ ನೀವೇ ಬುದ್ಧಿ ಹೇಳ್ಬೇಕು. ಈ ನಿಶ್ಚಿತಾರ್ಥಕ್ಕೆ ನೀವೇ ಸಾಕ್ಷಿ. ತೋಳಿ ಶಾಸ್ತ್ರಿಗಳೇ, ನೀಲಗಿರಿ ನೀಲಕಂಠ ಶಾಸ್ತ್ರಿಗಳ ಮಗಳು ಸುಬ್ಬು ಲಕ್ಷ್ಮಿಗೂ, ಸುಬ್ಬು ಲಕ್ಷ್ಮಿಗೂ ತಿರುಮ ಕೂಡಲ ನರಸೀಪುರದ ಜಮೀನ್ದಾರ ಗುಂಡಣ್ಣನವರ ಮಗ. ಅಯ್ಯೋ, ಅವ್ ನನ್ನ ಮಗ ಅಲ್ಲ, ನನಗೆ ಗೊತ್ತಿರೋ ಹುಡುಗ ಅಷ್ಟೇ. ಗೊತ್ತಿರೋ ಹುಡುಗನ್ಗೂ ನಿಮ್ ಹೆಸರೇನು ಅಂದ್ರೆ? ತಿಪ್ಪೆ. ತಿಪ್ಪೆ ಅದು ಛತ್ರದ ಹಿಂದೆ ಬಿದ್ದಿದೆ. ನಾನ್ ಕೇಳಿದ ನಿಮ್ಮ ಹೆಸರು? ನನ್ನ ಹೆಸರೇ ತಿಪ್ಪಯ್ಯ ಅಂತ. ಮುದ್ದಾದ ಹೆಸರು. ದುಡ್ಡಿರೋರು ತಿಪ್ಪೇನು ಕಸದ ಬುಟ್ಟಿನ ಹೆಸರು ಇಟ್ಕೊಂಡು ಚೆನ್ನಾಗಿರುತ್ತೆ. ತಿಪ್ಪಯ್ಯನಿಗೂ ಆ ಗುರು ಹಿರಿಯರ ಸಮಕ್ಷಮದಲ್ಲಿ ಆಯವರನ ಕಲ್ಯಾಣ ಮಂಟಪದ 1, 2, 3 ಮೂರನೇ ಬಾತ್ರೂಮ್ ಮುಂಭಾಗದಲ್ಲಿ ವಿಧಿ ಇಲ್ಲದೆ ನಿಶ್ಚಿತಾರ್ಥವನ್ನ ನಿಶ್ಚಯಿಸಲ್ಪಟ್ಟಿದೆ. ಕೊಡಿ. ತಗೊಳ್ಳಿ. ನನಗ ಇದಕ್ಕೆ ನೀವೇ ತಾನೇ ಸಾಕ್ಷಿ. ಹಿಡೀರಿ.